ಇನ್ನೊಂದು ಬರೋದು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಅದು ಹಂಗೆ ಇರ್ರಿ, ಅದು ಹೇಳ್ತೀನಿ. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್, ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೇನು? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಯಿತಾ, ಬೇಸಿಕಲಿ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಗೇನ್ ಇದೇ ಗ್ರಾಫಲ್ಲೇ ನಾನು ಈ ಥರ ತೊಗೊಳ್ತಿದ್ದೀನಿ. ಏನಕ್ಕೆ ನೆಗೆಟಿವ್ ಸೈಡ್ ತೊಗೊತಿದ್ದೀನಿ ಅಂತಂದರೆ, ನಾವು ಐ ಆಮ್ ಸ್ಟಡಿಂಗ್ ಅಬೌಟ್ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್. ವನ್ ಐ ವಾಂಟ್ ಟು ಸ್ಟಡಿ ಅಬೌಟ್ ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಐ ಶುಡ್ ಮೇಕ್ ಮೈ ಔಟ್ಪುಟ್ ಕಾನ್ಸ್ಟೆಂಟ್. ಕರೆಕ್ಟ್ ಅಲ್ವಾ? ಸೊ ಲೆಟ್ಸ್ ಇಮ್ಯಾಜಿನ್, ನಾನು ಇದನ್ನು ಹಿಂಗೆ ಜಾಯಿನ್ ಮಾಡ್ಕೋತೀನಿ. ಮ್ಯಾಕ್ಸಿಮಮ್ ಕರೆಂಟ್ ಇತ್ತಲ್ವಾ, ಮ್ಯಾಕ್ಸಿಮಮ್ ಕರೆಂಟ್ ಇದ್ದಾಗ ವಿ ಜಿ ಎಸ್ ಎಷ್ಟಿದೆ ನೋಡಿ, ಮ್ಯಾಕ್ಸಿಮಮ್ ಕರೆಂಟ್ ಇದೆಯಲ್ಲ, ಮ್ಯಾಕ್ಸಿಮಮ್ ಕರೆಂಟ್ ಇದ್ದಾಗ ವಿ ಜಿ ಎಸ್ ಎಷ್ಟಿದೆ? ಝೀರೋ. ಸೊ ಐ ಆಮ್ ಪ್ಲಾಟಿಂಗ್ ವಿ ಜಿ ಎಸ್. ಸೊ ಇದು ವಿ ಜಿ ಎಸ್ ಎಷ್ಟಿದೆ? ಝೀರೋ. ಆಮೇಲೆ ಐ ಮೇಕ್ ಮೈನಸ್ 1 ವೋಲ್ಟ್, ಆಮೇಲೆ ಮೈನಸ್ 2 ವೋಲ್ಟ್, ಮೈನಸ್ 3 ವೋಲ್ಟ್, ಮೈನಸ್ 4 ವೋಲ್ಟ್. ಡನ್. ಮೈನಸ್ 1 ವೋಲ್ಟ್ ಇದೆಯಲ್ಲ ವಿ ಜಿ ಎಸ್ ಇನ್ಪುಟ್ ವೋಲ್ಟೇಜ್, ಮೈನಸ್ 1 ವೋಲ್ಟ್ ಇದ್ದಾಗ ಔಟ್ಪುಟ್ ಎಷ್ಟಿದೆ ನೋಡಿ, ಇಲ್ಲಿದೆಯಲ್ಲ. ಇದರಿಂದ ಇಲ್ಲಿ ಹಿಂಗೆ ಎಳ್ಕೊಂಬರೋಣ, ಎಲ್ಲಿವರೆಗೂ ಇಲ್ಲಿವರೆಗೂ. ರೈಟ್, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು ಇಷ್ಟೇ ಇದು. ಡನ್. ಅದೇ ಥರ ಮೈನಸ್ 2 ವೋಲ್ಟ್ಸ್ ಇದ್ದಾಗ ಕರೆಂಟ್ ಎಷ್ಟಿದೆ ನೋಡಿ, ಮೈನಸ್ 2 ವೋಲ್ಟ್ಸ್ ಇದ್ದಾಗ ಫೈನ್ ಝೀರೋ ಆಗಲ್ಲ ಆಯ್ತಲ್ವ, ಕರೆಂಟ್ ಇಲ್ಲದೆ. ಡನ್. ಇದನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ತೊಗೊಂಡಿದ್ವಿ. ಅದೇ ಥರ ಮೈನಸ್ 1 ವೋಲ್ಟ್ ಇದ್ದಾಗ, ಸಾರಿ ಮೈನಸ್ 3 ವೋಲ್ಟ್ ಇದ್ದಾಗ ಇಟ್ ಈಸ್ ಅರೌಂಡ್ ಇಲ್ಲಿಗೆ, ಮೈನಸ್ 4 ವೋಲ್ಟ್ಗೆ ಝೀರೋ ಆಯಿತು ಅಂದ್ಕೊಳ್ಳಿ. ಮೀನ್ಸ್ ಈ ಲೈನಿಂಗ್ಗೆ ಕನೆಕ್ಟ್ ಮಾಡ್ಕೊತೀರ. ಇವಾಗ ಏನಾಗ್ತದೆ ನೋಡಿ, ಇದನ್ನೆಲ್ಲ ಕನೆಕ್ಟ್ ಮಾಡಿ ಡಾಟ್ಸ್ನ, ಈ ಥರ ಬರ್ತಿದೆ ಗ್ರಾಫ್, ಈ ಶೇಪಲ್ಲಿದೆ. ಇದರ ಅರ್ಥ ಏನು ಅಂತಂದರೆ, ಸಿಂಪಲಾಗಿ ಇಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇದೆ, ಇಲ್ಲಿ ಈ ಪಾಯಿಂಟಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇದೆ. ಕರೆಂಟ್ ಮ್ಯಾಕ್ಸಿಮಮ್ ಯಾವಾಗ ಸಿಗ್ತದೆ? ವೆನ್ ದಿ ಇನ್ಪುಟ್ ವೋಲ್ಟೇಜ್ ಇಸ್ ಝೀರೋ ವೋಲ್ಟ್. ಹೌದಾ? ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ. ಅದೇ ನೀವೇನಾದರೂ ವಿ ಜಿ ಎಸ್, ವಿ ಜಿ ಎಸ್ ಅಂದರೆ ಇನ್ಪುಟ್ ವೋಲ್ಟೇಜ್, ಇದು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಏನಾದರೂ, ಇಫ್ ಯು ಆರ್ ಮೇಕಿಂಗ್ ಮೋರ್ ನೆಗೆಟಿವ್, ಮೋರ್ ನೆಗೆಟಿವ್ ಲೆಸ್ ದೆನ್ ಝೀರೋ ಅಂದರೆ ಮೋರ್ ನೆಗೆಟಿವ್, ನೆಗೆಟಿವ್ ಮಾಡ್ತಾ 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 ಏನಾಗುತ್ತೆ ಹೇಳಿ, ಕರೆಂಟ್ ವ್ಯಾಲ್ಯೂ ಏನಾಗ್ತದೆ? ಇಫ್ ಯು ಮೇಕ್ ಇಟ್ ಮೈನಸ್ 1 ವೋಲ್ಟ್, ಕರೆಂಟ್ ವ್ಯಾಲ್ಯೂ ಇಸ್ ಗೆಟಿಂಗ್ ಫರ್ದರ್ ಡಿಕ್ರೀಸ್ಡ್. ವೆನ್ ಯು ಮೇಕ್ ಇಟ್ ಮೈನಸ್ 2 ವೋಲ್ಟ್, ದ ಕರೆಂಟ್ ವ್ಯಾಲ್ಯೂ ಇಸ್ ಫರ್ದರ್ ಡಿಕ್ರೀಸ್ಡ್. ವೆನ್ ಯು ಮೇಕ್ ಇಟ್ ಮೈನಸ್ 3 ವೋಲ್ಟ್ ಇಸ್ ಫರ್ದರ್ ಡಿಕ್ರೀಸ್ಡ್. ವೆನ್ ಯು ಮೇಕ್ ಇಟ್ ಮೈನಸ್ 4, ದ ಔಟ್ಪುಟ್ ಕರೆಂಟ್ ಈಸ್ ಝೀರೋ. ವೆನ್ ದಿ ಔಟ್ಪುಟ್ ಕರೆಂಟ್ ಇಸ್ ಝೀರೋ, ಔಟ್ಪುಟ್ ಕರೆಂಟ್ ಯಾವಾಗ ಝೀರೋ ಆಗುತ್ತೋ ಆ ಕರೆಸ್ಪಾಂಡಿಂಗ್ ವಿ ಜಿ ಎಸ್ನ ಏನಂತ ಕರಿತೀವಿ, ಪಿಂಚ್ ಆಫ್ ವೋಲ್ಟೇಜ್. ಏನಂತ ಕರೀತಾರೆ? ಪಿಂಚ್ ಆಫ್ ವೋಲ್ಟೇಜ್ ಅಂತ. ಸಿ, ನಿಮ್ಮ ಎಕ್ಸಾಮಲ್ಲಿ ಇದು ರೇರೆಸ್ಟ್ ಆಫ್ ದಿ ರೇರ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸಿಗೆ ಡೆಫಿನೇಷನ್ ಏನು ಕೇಳ್ತಾರೆ? ಎ ಗ್ರಾಫ್ ಪ್ಲಾಟೆಡ್ ಬೈ ಟೇಕಿಂಗ್ ಐ ಡಿ ಎಸ್ ಅಲಾಂಗ್ ವೈ ಆಕ್ಸಿಸ್, ವಿ ಜಿ ಎಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವಿಚ್ ಇಸ್ ದಿ ಪ್ಯಾರಾಮೀಟರ್ ರಿಮೇನಿಂಗ್ ಬೈ ಕೀಪಿಂಗ್ ವಿ ಡಿ ಎಸ್ ಕಾನ್ಸ್ಟೆಂಟ್. ಬೈ ಕೀಪಿಂಗ್ ವಿ ಡಿ ಎಸ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್. ಹೌ ಡು ಯು ಡಿಫೈನ್ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್? ನಾವು ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗ್ರಾಫ್ ಪ್ಲಾಟೆಡ್ ಬೈ ಟೇಕಿಂಗ್ ಐ ಡಿ ಎಸ್ ಅಲಾಂಗ್ ವೈ ಆಕ್ಸಿಸ್, ವಿ ಡಿ ಎಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಬೈ ಕೀಪಿಂಗ್ ಹೋಮ್ ಬೈ ಕೀಪಿಂಗ್ ವಿ ಜಿ ಎಸ್ ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದರಲ್ಲಿರೋ ಡಿಫ್ರೆಂಟ್ ಡಿಫ್ರೆಂಟ್ ರೀಜನ್ಸ್ನ ಎಕ್ಸ್ಪ್ಲೈನ್ ಮಾಡಿ. ಓಮಿಕ್ ರೀಜನ್ ಅಂದ್ರೇನು, ಸ್ಯಾಚುರೇಷನ್ ರೀಜನ್ ಅಂದ್ರೇನು, ಬ್ರೇಕ್ಡೌನ್ ರೀಜನ್ ಅಂದರೆ ಏನು, ದಟ್ಸ್ ಮೋರ್ ದೆನ್ ಸಫಿಷಿಯಂಟ್.